हाय फ्रेंड्स नमस्कार वेलकम बैक टू माय चैनल इवत्तिन रेसिपी चिकन सारी हेगंत नोड़ बनी फ्रेंड्स इदक्के बेकागो सामग्री चिकन ईरुली बेल्लुली शुंठी टमोटो एण्णे उप्पु कोब्बरी चक्के लवंग गसगसे मत्ते चिकन मसाला चिल्ली पौडर कोत्तमीर सोप्पु धनिया पुड़ी अरशिण पुड़ी इदु विधान मोदलिगे बांडलिन स्टव हच्चि बांडलि इक्तिदिनि इवाग चिकन सारिगे मसाले तयारी माड्कोळ्ळोण फ्रेंड ईग एण्णे 2 टेबल स्पून हाकिदिनि एण्णे कायक बिट्टिदिनि ईग एण्णे कायतु चक्के 2 ईगा ईरुली ईगा चिकन बेल्लुली शुंठी वंदंदे सेर्सी इदेल्ला लाइट आगि फ्राई माड्बेकु फ्रेंड तेंगिनकायी गसगसे कळ्ळेपप्पु दल्ला हाकि स्वल्प चेन्नागि फ्राई माडक्के बिडबेकु ओंदु 5 निमिष ई तर फ्राई माड्बिट्टु टमाटोन सेरिसि अदक्के चिकन सारिगे इदेल्ल हाकि चेन्नागि फ्राई माड्बेकु फ्राई माड हाक्द्रे स्वल्प हसि वासने एल्ल इरोदिल्ल मसालेनल्लि ईग फ्राई आयितु ईग मिक्सि जार्गे तगोंत इद्दीनि ಈಗ ಮಿಕ್ಸಿ ಜಾರ್ ಮಿಕ್ಸಿ ಮಾಡ್ಕೊಂಡಿದ್ದೀನಿ ರುಬ್ಬಿಟ್ಕೊಂಡಿದ್ದೀನಿ ಈಗ ಸಾರು ಒಗ್ಗರಣೆಗೆ ಹಾಕ್ತಾ ಇದೀನಿ ಈಗ ಚಕ್ಕೆ 2 4 ಕಣ್ಣದು ಹಸಿ ಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದೀನಿ ಈಗ ಈರುಳ್ಳಿನು ಹಾಕಿ ಈಗ ಅದು ಲೈಟ್ ಆಗಿ ಫ್ರೈ ಮಾಡಕ್ಕೆ ಬಿಡ್ತಾ ಇದೀನಿ ಈಗ ಅದು ಸ್ವಲ್ಪ ಬ್ರೌನ್ ಆಗಿದ ತಕ್ಷಣ ಈರುಳ್ಳಿ ಈಗ ಅದಕ್ಕೆ ನಾನು ತೊಳೆದಿಟ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿರೋ ಚಿಕನ್ನ ಸೇರಿಸ್ತಾ ಇದೀನಿ ಸೇರಿಸಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈಗ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಾನು 2 ಟೇಬಲ್ ಸ್ಪೂನ್ ಹಾಕ್ಕೊಂತ ಇದೀನಿ ನೀವು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ 1/2 ಟೇಬಲ್ ಸ್ಪೂನ್ ಅರಶಿನ ಇವಾಗ ಎಲ್ಲ ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ನಾನು ಅದಕ್ಕೆ ಗರಂ ಮಸಾಲಾ ಹಾಕ್ತಾ ಇದೀನಿ ಈಗ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನು ಸಹ ಅದಕ್ಕೆ ಇದರಲ್ಲಿ ಎಲ್ಲಾನು ಸಾಂಬಾರ್ ಪುಡಿ ಧನೆ ಪುಡಿ ಎಲ್ಲ ಹಾಕಿ ಇದು ಒಟ್ಟಿಗೆ ರುಬ್ಬಿಟ್ಕೊಂಡಿರೋದನ್ನ ಈಗ ನಾನು ಅದಕ್ಕೆ ಹಾಕ್ತಾ ಇದೀನಿ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಕರೆಕ್ಟಾಗಿ ಮಿಕ್ಸಿಯಲ್ಲಿರೋ ನೀರನ್ನೇ ಹಾಕ್ತಾ ಇದೀನಿ ಮಿಕ್ಸಿ ತೊಳೆದ್ಬಿಟ್ಟು ಆ ನೀರನ್ನೇ ಹಾಕ್ತಾ ಇದೀನಿ ಕಾರದ್ದು ಈಗ ಅದು ಚೆನ್ನಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಈಗ ಚೆನ್ನಾಗಿ ಅದಕ್ಕೆ ಕುದಿಯಕ್ಕೆ ಮುಚ್ಚಳ ಹಾಕ್ತಾ ಇದೀನಿ ಈಗ ಚೆನ್ನಾಗಿ ಒಂದು 5-10 ನಿಮಿಷ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಅದು ಚಿಕನ್ ಎಲ್ಲ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್ ಇವಾಗ ನಾನು ಅದು ತೆಗೆದು ನೋಡಿ ಚೆನ್ನಾಗಿ ಬೇಯ್ತಾ ಇದೆ ನಮಗೆ ಕಾಣ್ತಾ ಇದೆ ಇವಾಗ ಚೆನ್ನಾಗಿ ಬೆಂದಿದೆ ಇದು ಬಂದು ಫಾರಂ ಕೋಳಿನೆ ಬೇಗ ಬೆಂದ್ಬಿಡುತ್ತೆ ನಾಟಿ ಕೋಳಿ ಆದ್ರೆ ಕುಕ್ಕರ್ ಅಲ್ಲಿ ಇಡಬೇಕು ಈ ಫಾರಂ ಕೋಳಿ ಆಗಿರೋದ್ರಿಂದ ನಾನು ಬಾಂಡ್ಲಿನಲ್ಲೇ ಇಟ್ಬಿಟ್ಟು ಸಾರ್ ಮಾಡ್ತಾ ಇದೀನಿ ಈಗ ನೋಡಿ ಆರು ಇದೆ ಈಗ ಮುದ್ದೆಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸಾರ್ ಆಯ್ತು ಫ್ರೆಂಡ್ಸ್ ನೋಡಿ
ಈಗ ರೆಡಿ ಟು ಸರ್ವ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್. ವಿಡಿಯೋ ಮೊದಲು ನೋಡ್ತಾ ಇರೋರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮರಿಬೇಡಿ. ಥ್ಯಾಂಕ್ ಯು.